ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಹೊಡ್ಸೋಕ್ಕೆ ಇದು ಮಾಡಿಸಿಲ್ಲ ಅಲ್ಲಿ. ಹಂಗೆ ಕ್ಯಾರಿ ಆನ್ ಸಿನಿಮಾ ಯಾವಾಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಓವರಾಲ್ ಹೇಳಬೇಕಂದ್ರೆ ಇಟ್ಸ್ ಅ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಒಂದೇನೋ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಾ ಇದೆ. ಬೇಸಿಕಲಿ ಈ ಸಿನಿಮಾ ಮಾಡಿದ್ದೆ ನಗಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ, ಯಾವುದೇ ರೀತಿಯ ಮೇಕಿಂಗು ಇನ್ನೊಂದೇನೋ ತೋರಿಸ್ಬೇಕು ಅಂತ ಮಾಡಲಿಲ್ಲ. ಬಟ್ ಯಾವುದಕ್ಕೂ ಕೊರತೆ ಆಗದಂಗೆ ಏನು ಮಾಡಬೇಕು ಅಂತಲೇ ಮಾಡಿದ್ವಿ. ಬಟ್ ಎಂಡ್ ಆಫ್ ದಿ ಡೇ ಏನು ಅಂದ್ಕೊಂಡಿದ್ವಿ ಅದು ಅಚೀವ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನನಗೆ. ತುಂಬ ಚೆನ್ನಾಗಿದೆ, ಧೂಮ್ ಧೂಮ್ ಧಮಾಕ, ಡೈರೆಕ್ಷನ್ ಸೂಪರು, ಸ್ಕ್ರೀನ್ ಪ್ಲೇ ಸೂಪರು. ಶಿವರಾಜ್ ಅವರು ಇಡೀ ಸಿನಿಮಾ ನುಂಕೊಂಡ್ಬಿಟ್ಟವ್ರೆ ನಿನ್ನ ಜೊತೆ. ಕ್ಯಾರಪೇಟೆ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ನಯನ ಇವನ್ ಅವರು ನನ್ನ ಪರಿಚಯ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ನೆಕ್ಸ್ಟ್ ಲೆವೆಲ್ಗಿದೆ, ಗ್ರಾಫು ಹಂಗೆ ಎತ್ಕೊತ ಹೋಗುತ್ತೆ. ಇನಿಷಿಯಲಿ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಬಟ್ ಹೋಗ್ತಾ 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 ಹಿಡಿದು ಕೂಡಿಸುತ್ತೆ. ತುಂಬ ನನ್ನ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಸಿನಿಮಾದಲ್ಲಿ ಏನಾಗುತ್ತೆ, ವಾಟ್ಸ್ ನೆಕ್ಸ್ಟ್ ಅನ್ನೋದು ಅಂತ. ಸೊ ನಗುವಿನ ಧಮಾಕ ಖಂಡಿತವಾಗ್ಲೂ ಇದೆ. ಸೊ ನೀವೆಲ್ಲ ಬಂದರೆ ನಮ್ಗೆ ಡಬಲ್ ಧಮಾಕ ಆಗುತ್ತೆ. ನಮ್ಮ ಸಿನಿಮಾ ನೋಡಿ ಹರಿಸಿದರೆ, ಖುಷಿಪಟ್ಟಿದ್ದಾರೆ, ನಕ್ಕಿದ್ದಾರೆ ಥಿಯೇಟ್ರಲ್ಲಿ. ನಿಜವಾಗ್ಲೂ ಹೊರಗಡೆ ಬಂದಾಗಲೂ ಖುಷಿ ಖುಷಿಯಾಗಿ ಬ್ಲೆಸ್ ಮಾಡೋರೇ, ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಮೊದಲನೇ ನಿರ್ದೇಶನ ಅಂತ ಅನ್ನಿಸ್ತಾ ಇಲ್ಲ ನಿಮ್ಮದು ಅಂತಲೇ ಲಕ್ಷ್ಮೀ ಸರ್ಗೆಲ್ಲ ಹೇಳಿದ್ರು. ಧಮಾಕ ಅನ್ನೋ ಒಂದು ಸಿನಿಮಾ ನಿಜವಾಗ್ಲೂ ಧಮಾಕ ನೀಡುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಶಿವರಾಜ್ ಕೆ ಆರ್ ಪೇಟೆ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆ್ಯಂಡ್ ಭಾಳ ಚೆನ್ನಾಗಿದೆ, ಒಂದು ಸ್ಕ್ರೀನ್ ಪ್ಲೇ ನೋಡಕ್ಕೆ ಹೋದರೆ ಎಲ್ಲೂ ಬೋರ್ ಆಗಲ್ಲ. ಕಾಮಿಡಿ ಜಾನರ್, ಥ್ರಿಲ್ಲರ್ ಇದೆ. ಒಂದೇ ಮಾತ್ರ ಹೇಳಬೇಕು ಅಂದರೆ ಒನ್ ಮ್ಯಾನ್ ಆರ್ಮಿ. ನನ್ನ ಆತ್ಮೀಯ ಗೆಳೆಯರಾದಂಥ ನನ್ನ ಫೇವರೇಟ್ ಆ್ಯಕ್ಟರ್ ಶಿವರಾಜ್ ಕೆ ಆರ್ ಪೇಟೆ ಅವರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಅಂತ ಹೇಳ್ಬೋದು. ಡೈರೆಕ್ಷನ್ ಗ್ರಿಪ್ ತುಂಬ ಚೆನ್ನಾಗಿದೆ, ಲಕ್ಷ್ಮಿ ಅವ್ರ ಡೈರೆಕ್ಷನ್ ಇಸ್ ಎಕ್ಸಲೆಂಟ್ ಸೂಪರ್. ಮೊದಲ ಸಿನಿಮಾದಲ್ಲೇ ಅವರು ಸಿಕ್ಸರ್ ಬರೆಸಿದ್ದಾರೆ. ತಮಿಳು ಮತ್ತು ತೆಲುಗುವಿನ ಸ್ಕ್ರೀನ್ ಪ್ಲೇ ಆಫ್ ಕಾಮಿಡಿ ಇವರ ಸಿನಿಮಾದಲ್ಲಿ ಕಾಣಿಸ್ತು. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಿಜಕ್ಕೂ ಹೇಳ್ಬೇಕಂತಂದರೆ ಒಂದು ಭರ್ಜರಿ ಆದಂಥ ಕಾಮಿಡಿ ಸಕ್ಸಸ್ಸು ಈ ತಂಡದಿಂದ ಹೊರಬಂದಿದೆ. ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಡೈಲಾಗ್ ಆಗಿರ್ಬೋದು, ಕೋಟೆ ಪ್ರಭಾಕರ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಫಿರಂಗಿಪ ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿ ಆಗಿದೆ. ಎಲ್ಲರೂ ನೋಡಿ, ಧಮಾಕ ಟೀಮ್ಗೆ ಒಳ್ಳೆದಾಗಲಿ, ಗುಡ್ ಲಕ್. ಶಿವರಾಜ್ ಕೆ ಆರ್ ಪೇಟೆ ಆ್ಯಂಡ್ ನಯನ ಇವರಿಬ್ಬರು ಬಗ್ಗೆ ಮಾತಾಡ್ತಾ ಇದ್ರೆ ಈ ಸಿನಿಮಾ ಕಂಪ್ಲೀಟೇ ಆಗಲ್ಲ. ಅಷ್ಟು ಅದ್ಭುತವಾದ ನಟನೆ ಕೊಟ್ಟಿದ್ದಾರೆ, ಎಸ್ಪೆಷಲಿ ಶಿವರಾಜ್ ಕೆ ಆರ್ ಪೇಟೆ ಅವರು. ಯೂಶಲಿ ನಾವು ಅವ್ರನ್ನ ಟಿ ವಿಯಲ್ಲಿ ನೋಡಿದಾಗ ಎಷ್ಟೊಂದು ರಿಯಾಲಿಟಿ ಶೋಸಲ್ಲಿ ಅವ್ರ ಬಗ್ಗೆ ಒಂದಷ್ಟು ಅವ್ರು ಯಾವ ಥರ ಟ್ಯಾಲೆಂಟು ಇದೆಲ್ಲ ಗೊತ್ತಿದೆ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗೆ ಬೇರೆ ಥರದ್ದು ಬೇರೆ ಬೇರೆ ಥರದ್ದು ಡಿಫ್ರೆಂಟ್ ಆಗಿರೋವಂಥ ಯುನೋ ಇಮೇಜ್ನ ಕೊಡ್ತಾ, ಅದೇ ರೀತಿ ಬೇರೆ ಬೇರೆ ಲೇಯರ್ಸ್ ಕೂಡ ಕಾಣಿಸ್ತಾ ಇರೋವಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ ವರ್ತ್ ವಾಚಿಂಗ್. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರಾಧ್ಯ. ಮತ್ತು ನನಗಂತೂ ಮೂವಿ ತುಂಬ ಇಷ್ಟ ಆಯಿತು, ಸೂಪರ್ ಆಗಿತ್ತು. ತುಂಬ ಇಷ್ಟ ಆದಮೇಲೆ ನಾನು ಈ ಥರ ಫುಲ್ ಚೆನ್ನಾಗಿರೋ ಕಾಮಿಡಿ ಮೂವಿ ನೋಡಿದ್ದು. ಎಲ್ಲ ಎಂಜಾಯ್ ಮಾಡ್ತೀರಾ, ಎಲ್ಲ ಬಂದು ಮೂವಿ ನೋಡಿ. ಧಮಾಕ ಧಮಾಕವಾಗಿದೆ. ಅಕ್ಕ ಫ್ಯಾಮಿಲಿ ಎಂಟರ್ಟೈನರು, ಒಬ್ಬ ಫ್ಯಾಮಿಲಿಯಲ್ಲಿ ಕುಡುಕ ಇದ್ದರೆ ಅದನ್ನು ಬಿಡಿಸೋಕ್ಕೆ ಮನೆಯವರು ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಆ ಪ್ರಯತ್ನದಿಂದ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ತುಂಬ ಮನರಂಜನಾತ್ಮಕವಾಗಿ ಒಂದೊಳ್ಳೆ ಎಮೋಷ್ನಲಿ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಮೊದಲನೇ ಸಲ ಕೊರೋನಾದಲ್ಲಿ ಒಂದು ಜೀವ ಉಳಿಯುತ್ತೆ ಅಂದರೆ ಅದು ಈ ಸಿನಿಮಾದಲ್ಲಿ. ಅದು ಹೇಗೆ ಉಳಿಯುತ್ತೆ ಮತ್ತು ಕೊರೋನಾ ಇದಕ್ಕೂ ಏನು ಸಂಬಂಧ ಅಂತೇಳಿ ನಿಮಗೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಧಮಾಕ ನೋಡಿ. ಖಂಡಿತವಾಗ್ಲೂ ಒಂದೊಳ್ಳೆ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ. ನನಗೆ ಒಂದು ಹೊಸ ರೀತಿ ಅನುಭವ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೋಟಲಿ ಎಲ್ಲ ಸಿನಿಮಾಲಿ ವಿಲನ್ ಆಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ, ಇದರಲ್ಲಿ ಕಾಮಿಡಿ ಕಮ್ ವಿಲನ್ನು ತುಂಬ ಟೋಟಲ್ ಡಿಫ್ರೆಂಟ್ ಆಗಿದೆ ನನ್ನ ಕ್ಯಾರೆಕ್ಟ್ರು. ಫಸ್ಟಿಂದ ಲಾಸ್ಟ್ವರೆಗೂ ನಾವೆಲ್ಲ ಕಲಾವಿದರು ನಿಮ್ಮನ್ನು ಎಷ್ಟು ಮನರಂಜಿಸ್ಬೇಕು ಅಷ್ಟು ಮನರಂಜಿಸ್ತೀವಿ. ಸೊ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ನಿಮ್ಮ ತುಟಿಲಿ ಅದೊಂದು ಸ್ಮೈಲ್ ಕ್ಯಾರಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.